ಮೂಲ್ಕಿಯ ಕಾರ್ನಾಡು ಶಾಲೆಗೆ ತೆರಳಿದ್ದ 9 ವರ್ಷದ ಮಗು ಏಕಾಏಕಿಯಾಗಿ ಬೆಳಗ್ಗೆ ನಾಪತ್ತೆಯಾಗಿ ಸ್ಥಳದಲ್ಲಿ ಮತ್ತು ಶಾಲೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಬಳಿಕ ಪೊಲೀಸರ ತನಿಖೆಯಿಂದ ಮಗುವಿನ ತಂದೆಯೇ ಅಪಹರಿಸಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಹೆಜಮಾಡಿಯಿಂದ ಪ್ರತಿನಿತ್ಯ 9 ಗಂಟೆಗೆ ಕಾರ್ನಾಡ್ ಶಾಲೆಗೆ ಬಸ್ನಲ್ಲಿ ಬರ್ತಾ ಇದ್ದ 4ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಬಾಲಕ, 9 ವರ್ಷದ ಬಾಲಕ, ಶಾಲೆಯ ಎದುರುಗಡೆ ಬಸ್ನಿಂದ ಇಳಿದಿದ್ದಾನೆ. ತಕ್ಷಣ ಅಲ್ಲಿಗೆ ಆಟೋದಲ್ಲಿ ಆಗಮಿಸಿದ ಮಗುವಿನ ತಂದೆ ಅಂದರೆ ಹರೀಶ್ ಎನ್ನುವಾತ ಮಗುವನ್ನು ಆಟೋದಲ್ಲಿ ಕುಳ್ಳಿರಿಸಿ ಸ್ಥಳದಿಂದ ಪರಾರಿ ಆಗಿದ್ದಾನೆ. ಮತ್ತೆ ಅದೇ ಮಗುವಿನ ತಂದೆ ಅಂದರೆ ಆರೋಪಿ ಹರೀಶ್ ಶಾಲೆಗೆ ಬಂದು ನನ್ನ ಮಗು ಎಲ್ಲಿ ಅಂತ ನಾಟಕ ಆಡಿ ಮೂಲ್ಕಿ ಠಾಣೆಗೆ ದೂರು ಕೊಡಲು ಹೋಗೋದಕ್ಕೆ ಮುಂದಾಗಿದ್ದಾನೆ. ಇತ್ತ ಮಗು ಶಾಲೆಯಲ್ಲಿ ನಾಪತ್ತೆಯಾದ ಬಗ್ಗೆ ಶಾಲೆಯ ಟೀಚರ್ಸ್ ಇರ್ಬೋದು ಅಥವಾ ಇನ್ನಿತರ ಮಕ್ಕಳು, ಕಾರ್ನಾಡು ಪೇಟೆಯ ಜನರು ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿ ಮಗುವಿನ ಅಪಹರಣದ ಬಗ್ಗೆ ವದಂತಿಗಳು ಸೃಷ್ಟಿಯಾಯಿತು. ಕೂಡಲೇ ಸ್ಥಳಕ್ಕಾಗಮಿಸಿದ ಮೂಲ್ಕಿ ನಗರ ಪಂಚಾಯತ್ನ ಸದಸ್ಯ ಪುತ್ತುಭಾವ ಮತ್ತು ಮೂಲ್ಕಿ ಪೊಲೀಸರು ಶಾಲೆಯ ಬಳಿಯ ಕೇಶವ ಸುವರ್ಣ ಎನ್ನುವವರ ಅಂಗಡಿಯ ಸಿಸಿ ಕ್ಯಾಮರಾವನ್ನು ಪರಿಶೀಲನೆ ನಡೆಸಿದಾಗ ಮಗುವಿನ ತಂದೆ ಅಂದರೆ ಆರೋಪಿ ಹರೀಶ ಮಗುವನ್ನು ರಿಕ್ಷಾದಲ್ಲಿ ಕರೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಕಂಡುಬಂದಿದೆ. ಕೂಡಲೇ ಮಗುವಿನ ತಂದೆ ಅಂದರೆ ಆರೋಪಿ ಹರೀಶ್ನನ್ನು ಕರೆಸಿ ಮಗು ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಆತ, ನಾನು ಕೆರೆಕಾಡಿಗೆ ಕರ್ಕೊಂಡು ಹೋಗಿ ನನ್ನ ಸ್ನೇಹಿತನ ಮನೆಯಲ್ಲಿ ಮಗುವನ್ನು ಇಟ್ಟಿದ್ದೇನೆ ಅನ್ನುವಂತಹ ಉತ್ತರವನ್ನು ಪೊಲೀಸರ ಬಳಿ ಕೊಟ್ಟಿದ್ದಾನೆ. ಆದರೆ ಈ ಘಟನೆಯಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಿರುವಂಥದ್ದು, ಯಾಕೆ ತನ್ನ ಸ್ವಂತ ಮಗುವನ್ನು ಅಪ್ಪನೇ ಅಪಹರಣ ಮಾಡಿದ? ಬೆಳಿಗ್ಗೆ ಎಂದಿನಂತೆ ಬಸ್ನಲ್ಲಿ ಮಗು ಶಾಲೆಗೆ ಬಂದಿದೆ, ಶಾಲೆ ಎದುರುಗಡೆ ಇಳಿದಿದೆ. ಅಪ್ಪ ರಿಕ್ಷಾದಲ್ಲಿ ಬಂದು ಮಗುವನ್ನು ಕೂರಿಸಿಕೊಂಡು ಕೆರೆಕಾಡಿಗೆ ಕರ್ಕೊಂಡು ಹೋಗಿ ಸ್ನೇಹಿತನ ಮನೆಯಲ್ಲಿ ಇಟ್ಟಿದ್ದಾನೆ. ನಂತರ ಇದೇ ಅಪ್ಪ ಅಂದರೆ ಹರೀಶ್ ಶಾಲೆಗೆ ಬಂದು ಟೀಚರ್ಸ್ನ ಹತ್ರ ಕೇಳ್ತಾನೆ, ನನ್ನ ಮಗು ಎಲ್ಲಿ ಅಂತೇಳಿ. ಶಿಕ್ಷಕರು ಗಾಬರಿಯಾಗಿ ಮಗು ಹುಡುಕ್ತಾರೆ, ಶಾಲೆಯಲ್ಲಿ ಮಗು ಸಿಗೋದಿಲ್ಲ. ಆನಂತರ ಇದೇ ಭೂಪ ಅಂದರೆ ಅಪ್ಪ ಹರೀಶ ಪೊಲೀಸ್ ಠಾಣೆಗೆ ಹೋಗಿ ಹೇಳ್ತಾನೆ, ನನ್ನ ಮಗು ನಾಪತ್ತೆಯಾಗಿದೆ ಅಂತೇಳಿ. ಊರಿನವರು, ಜನರು, ಶಾಲೆಯವರು ಎಲ್ಲರೂ ಕೂಡ ಸ್ವಲ್ಪ ಶಾಕಿಗೊಳಗಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಎಲ್ಲರೂ ಮಗುವಿಗಾಗಿ ಹುಡುಕಾಟ ಮಾಡ್ತಾರೆ. ಶಾಲೆಯ ಪಕ್ಕದ ಒಂದು ಅಂಗಡಿಯ ಸಿಸಿ ಕ್ಯಾಮರಾ ನೋಡಿದಾಗ ಮತ್ತೆ ಸತ್ಯ ವಿಚಾರ ಗೊತ್ತಾಗುತ್ತೆ, ಅಪ್ಪನೇ ಮಗುವನ್ನು ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿದ್ದಾನೆ ಬೆಳಿಗ್ಗೆ ಅಂತೇಳಿ. ಅಂದರೆ ಇಲ್ಲಿರುವಂಥ ಪ್ರಶ್ನೆ, ಈ ಅಪ್ಪ ಈ ರೀತಿಯ ನಾಟಕ ಯಾಕೆ ಆಡಿದ್ದಾನೆ? ಕರ್ಕೊಂಡು ಹೋದದ್ದು ಅವನೇ, ಮಗು ನಾಪತ್ತೆಯಾಗಿದೆ ಅಂತ ಹೇಳಿದ್ದು ಅವನೇ, ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿದ್ದು ಅವನೇ, ಈ ಎಲ್ಲ ಪ್ರಾಸನದ ಬಳಿಕ ಒಪ್ಪಿಕೊಂಡದ್ದು ಅವನೇ, ನಾನೇ ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿ ಸ್ನೇಹಿತನ ಮನೆಯಲ್ಲಿಟ್ಟಿದ್ದೇನೆ ಅಂತೇಳಿ. ಅಪ್ಪ ಈ ರೀತಿಯ ನಾಟಕ ಯಾಕೆ ಆಡಿದ? ತನ್ನ ಸ್ವಂತ ಮಗನನ್ನು ತಾನೇ ಕರ್ಕೊಂಡು ಹೋಗಿ ಒಂದು ಕಡೆ ಬಚ್ಚಿಟ್ಟು ಅಪಹರಣ ಆಗಿದೆ ಅನ್ನುವಂತಹ ನಾಟಕ ತಂದೆ ಆಡಿರುವಂಥದ್ದು ಯಾಕೆ? ಈ ವಿಚಾರ ಈಗ ಪೊಲೀಸರ ತನಿಖೆಯ ಬಳಿಕ ತಿಳಿದು ಬರಬೇಕಾಗಿದೆ.